ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫೀಲ್ ಸ್ಪೆಷಲ್ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಆ್ಯಂಡ್ ನಾನು ನಿಮ್ಮ ಶ್ವೇತಾ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲಿ ಈ ಮಮ್ಮೀಸ್ ಯಾರು ಫುಲ್ ತಲೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಾ ಅವ್ರಿಗೆ. ಯಾಕಪ್ಪ ಅಂದರೆ, ಸೊ ನ್ಯೂಸ್ ಪೇಪರೆಲ್ಲ ಡೈಲಿ ಓದ್ತಾನೆ ಇದ್ದೀರಲ್ಲ, ಎಸ್ ಸ್ಕೂಲು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಈ ಕೊರೋನಾ ಒಮ್ರಿಕೋನ್ ಎಲ್ಲ ಬಿಟ್ಟು ಸೊ ಸ್ಕೂಲು ಕಾಲೇಜ್ಗಳು ಸ್ಟಾರ್ಟ್ ಆಗ್ತಿದೆ. ಸ್ಕೂಲು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಸೊ ಮಮ್ಮಿಗೆಲ್ಲ ಟೆನ್ಷನ್ಸು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ, ಏನು ಬ್ರೇಕ್ಫಾಸ್ಟ್ ಮಾಡೋದು, ಏನು ಟಿಫನ್ ಮಾಡೋದು, ಏನು ನಾಷ್ಟ ಮಾಡಿದ್ದೆಲ್ಲ ಮಾಮೂಲಿ ಎಲ್ಲ ಮಮ್ಮಿ. ಸ್ಕೂಲ್ ಜೊತೆಲಿ ಇನ್ನೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಂದರೆ, ಈ ಸ್ಕೂಲ್ ಕಾಲೇಜಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಅದು ಲೈಸ್, ಅಂದರೆ ಕೂದಲಲ್ಲಿ ಏನು ಅಂತಾರಲ್ಲ ಅಥವಾ ಹುಳು ಏನು ಹೇಳ್ತೀರೋ, ಸೊ ನಮ್ಮ ಕಡೆ ಅದನ್ನ ಏನು ಅಂತಾರೆ. ಸೊ ಈ ಪ್ರಾಬ್ಲಮ್ ಕಾಮನ್ ಆಗಿ ಎಲ್ಲಗೂ ಬರುತ್ತೆ. ಸೊ ಇದು ಒಂದು ಡಿಸೀಸ್ ಅಂತ ಹೇಳೋಕ್ಕಾಗಲ್ಲ, ಅದು ಹೆಂಗೆ ಬರುತ್ತೆ ಏನು ಎತ್ತ ಹೇಳೋಕ್ಕಾಗಲ್ಲ. ಸೊ ಕೆಲವರು ತಲೆ ಸ್ನಾನ ಮಾಡಲ್ಲ, ಅದರಿಂದ ಗಲೀಜಾಗಿರ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ಈಗ ನಾನೇನು ಮಾಡೋಕ್ಕೆ ಬಂದಿದ್ದೀನಪ್ಪ ಅಂದರೆ, ಈ ತಲೆಯಲ್ಲಿ ಇರೋ ಲೈಸ್ನ ಹೇಗೆ ಈಸಿಯಾಗಿ ಓಡಿಸ್ಬೋದು ಅಂತ ನಿಮಗೆ ತೋರ್ಸೋಕೆ ಬಂದಿದ್ದೀನಿ. ಸೊ ಇದಕ್ಕೆ ಫಾರ್ಮುಲಾಸ್ ಎಲ್ಲ ಅವೈಲೇಬಲ್ ಇದೆ, ಲೈಕ್ ಮೆಡಿಕರ್ ಅದು ಇದು ಅಂತ ಏನೇನೋ ಮೆಡಿಕಲ್ ಸ್ಟೋರಲ್ಲಿ ಇದೆ. ಬಟ್ ನಿಮ್ಗೆ ಆ ಕೆಮಿಕಲ್ಸಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಮನೇಲಿ ಏನಾದ್ರು ಮಾಡ್ಕೋಬೇಕು ಅಥವಾ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು, ಸೊ ನಾನು ಈಸಿಯಾಗಿ ಮನೆಯಲ್ಲಿ ಕೆಲವೊಂದು 3-4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಈ ತಲೆಯಲ್ಲಿರೋ ಲೈಸ್ನ ಓಡಿಸ್ಕೊಬೋದು ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವ್ಲಾಗ್. ಸೊ ಫಸ್ಟ್ಗೆ ನಮ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೇವಿನ ಎಲೆ ಒಂದು 5-6, ತುಳಸಿ ಒಂದು 6-7, 3 ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಯಾವುದೇ ಎಣ್ಣೆ ಆದರೂ ನಾವು ಸ್ವಲ್ಪ ಬಿಸಿ ಮಾಡಾಕೊಳ್ಳೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕಿಡ್ತಾ ಇದ್ದೀನಿ. ಆ್ಯಂಡ್ ಈ ಮಿಕ್ಸ್ಚರ್ ಏನಿದೆ ಎಣ್ಣೆದು, ನಿಮ್ಮ ತಲೆಯಲ್ಲಿ ನೀವು ಕೇವಲ 20-30 ಮಿನಿಟ್ಸ್ ಬಿಟ್ಟರೆ ಸಾಕು, ಅದಕ್ಕಿಂತ ಜಾಸ್ತಿ ಬಿಡಬೇಡಿ. ಬಿಕಾಸ್ ನಾವು ಇದರಲ್ಲಿ ಕರ್ಪೂರ ಹಾಕೋದ್ರಿಂದ ಅದು ಏನಾಗುತ್ತಂದರೆ, ತಲೆಯಲ್ಲಿರೋ ಏನುಗಳಿಗೆಲ್ಲ ಸ್ವಲ್ಪ ಮತ್ತೆ ಬಂದಾಗಿ ಅದು ಟಾಕ್ಸಿಕ್ ಆಗಿ ಅಲ್ಲಿರೋ ಏನುಗಳೆಲ್ಲ ಸಾಯ್ತವೆ. ಸೊ ನೀವು ಏರ್ ವಾಶ್ ಮಾಡಾದಮೇಲೆ ಇನ್ನೊಂದ್ಸರಿ ಕೂಮ್ ತಂದು ನೀಟಾಗಿ ಕೂಮ್ ಮಾಡಿಬಿಟ್ರೆ ಉಳಿದಿರೋ ಏನುಗಳು ಕೂಡ ಬಂದುಬಿಡುತ್ತೆ. ಸೊ ಫಸ್ಟ್ ಟೈಮೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಮೀನ್ ವೈಲ್ ನೋಡಿ, ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಎಲೆಗಳೇನಿಟ್ಟಿದೆ, ಬೇವಿನ ಎಲೆ ಮತ್ತು ತುಳಸಿ, ಇದೆರಡೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ತಾ ಇದ್ದೀನಿ. ಸೊ ದಟ್ ಇದರಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ಎಣ್ಣೆಗೆ ಅಬ್ಸರ್ವ್ ಆಗುತ್ತೆ. ಸೊ ನಮ್ಮ ಹೆಡ್ಸ್ಗೆ ಕೂಡ ಒಳ್ಳೆಯದು. ಆ್ಯಂಡ್ ಇದಾದಮೇಲೆ ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಸ್ಟವ್ ಆಫ್ ಮಾಡಿ ಕರ್ಪೂರ ಹಾಕ್ತಾ ಇದ್ದೀನಿ. ನೀವು ಕೂಡ ಸ್ಟವ್ ಆಫ್ ಮಾಡಿ ಕರ್ಪೂರ ಹಾಕಿ ಕರ್ಪೂರ ಫುಲ್ಲು ಕರಗೋಕೆವರೆಗೂ ಬಿಡಿ. ಸೊ ಕರಗಾದಮೇಲೆ ಅದು ಫುಲ್ಲು ತಣ್ಣಾಗಿಬಿಟ್ಟು ತಣ್ಣಾದಮೇಲೆ ಈ ಮಿಕ್ಸರ್ನ ತಲೆಗೆ ಹಚ್ಕೊಳ್ಳೋಕ್ಕಷ್ಟೇ. ಸೊ ಕರಗಾಕೊಂಡು 20 ಮಿನಿಟ್ಸ್ ತೊಗೊಳುತ್ತೆ ನೋಡಿ. ಕರ್ಗ ಆರಾದಮೇಲೆ ಈ ರೀತಿಯಾಗಿರುತ್ತೆ. ಸೊ ಇದನ್ನು ತಲೆಗೆ ಹಚ್ಕೊಂಡು ಏರ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲವ ಎಣ್ಣೆ ಪ್ರಿಪೇರ್ ಮಾಡಿದ್ದು ಎಷ್ಟು ಈಸಿಯಾಗಿತ್ತು ಅಂತ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಎಣ್ಣೆ ಆರೋವರೆಗೂ ನಾವು ವೇಟ್ ಮಾಡಬೇಕು. ಅದು ಕರ್ಪೂರ ಏನು ಹಾಕಿದೀವಲ್ಲ ನಾವು, ಸೊ ಅದು ಫುಲ್ಲು ಕರಗಬೇಕು. ಆ ಕರಗಾದಮೇಲೆ ನಾವು ಅದನ್ನು ಪಾಮಲ್ಲಿ ತೊಗೊಂಡು ನಾರ್ಮಲ್ ನಾವು ಆಯಿಲಿಂಗ್ ಅಪ್ಲೈ ಮಾಡ್ತೀವಿ ಕೂದಲಿಗೆ, ಅದೇ ರೀತಿ ಅಪ್ಲೈ ಮಾಡಿ 1-5 ಮಿನಿಟ್ಸ್ 1 knot ಹಾಕಿ ಬಿಟ್ಬಿಡಿ. ಸೊ ದಟ್ ಅದರಲ್ಲಿ ತಲೆಯಲ್ಲಿರೋ ಲೈಸ್ ಎಲ್ಲ ಲೈಕ್ ಅವಕ್ಕೆ ಅನ್ಕಾನ್ಷಿಯಸ್ ಥರ ಆಗುತ್ತೆ. ಸೊ ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ಕರ್ಪೂರ ಸ್ಮೆಲ್ ಥರ ಅನ್ಕಾನ್ಷಿಯಸ್ ಆಗ್ತಾವು. ಸೊ 5 ಮಿನಿಟ್ಸ್ ಆದಮೇಲೆ ನೀವು ಕೂಮ್ ತೊಗೊಂಡು ನೀಟಾಗಿ ಕೂಮ್ ಮಾಡಿದ್ರೆ ಎಲ್ಲ ಬಂದ್ಬಿಟ್ಟಿದೆ. ಸೊ ಕೂಮ್ ಯಾವ ರೀತಿ ಇರಬೇಕಂತ ನಾನು ಈ ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ ಯಾವ ರೀತಿ ಕೂಮ್ ಸಿಕ್ಕರೆ ಇಟ್ ವಿಲ್ ಬಿ ಬೆಸ್ಟ್. ಸೊ ಅದನ್ನು ತೊಗೊಂಡು ಕೂಮ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಲೈಸ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.